ಜಲದುರ್ಗೆ ಇವರ ಗೊರಕೆಯನ್ನು ನಿಲ್ಲಿಸಮ್ಮ. ಗೊರಕೆಯಿಂದ ಬೇಕಾದ್ರೆ ಮೈ ಗುಡಿಸಿಕೊಳ್ಬಹುದು, ಗೊರಕೆಯಿಂದ ಮೈ ಪರಚಿಕೊಳ್ಬೇಕಾಗ್ತದೆ. ಓಯ್ ನಕಲಿ ಎದ್ದೇಳಿ ಮಾಡಿದ್ರೆ ನಕಲಿ ಲಕ್ಕಿ ನಾನು ಎಂತ ಮಾಡ್ಬೇಕಾ? ಮಡಲ್ ಮುಡಿಬೇಕಾ? ತನ್ನಿ ಮೀರಿದ ಹೋಯರೆ ಐತಾರ್ಧ ದಿನ ಕೂಡ ಒಂದು ನೆಮ್ಮದಿಯಾಗಿ ಮಲಗಲಿಕ್ಕೆ ಬಿಡುದಿಲ್ಲ. ನನ್ನ ನೆಮ್ಮದಿಯನ್ನು ಹಾಳು ಮಾಡಿ ನೀವು ನೆಮ್ಮದಿಯಾಗಿ ಮಲಗ್ತೀರಾ? ಹೊರಗಡೆ ಕಸದವನು ಬಂದಿದ್ದಾನೆ, ಹೋಗಿ ಕಸ ಹಾಕಿ ಬನ್ನಿ. ಧೂಪೆಗೆ ಅರಿ ಬಿರ್ಕ್ಲಿಕ್ಕೆ ಅದನ್ನು ಹೇಳುದಂತ ನಿನಗೆ ಹಾಕಿ ಬರ್ಲಿಕ್ಕೆ ಆಗ್ಲಿಲ್ವಾ? ನನಗೆ ನಾಟಿ ಔಷಧಿ ರೆಡಿ ಮಾಡ್ಲಿಕ್ಕೆ ಉಂಟು, ಹೋಗಿ ಕಸ ಹಾಕಿ ಬನ್ನಿ ಮಾರೇರೆ. ಇಲ್ಲದಿದ್ದರೆ ರೆಡಿ ಮಾಡಿರುವ ನಾಟಿ ಔಷಧಿಯನ್ನು ನಿಮ್ಮ ಮಂಡೆಗೆ ಹಾಕಿ ಇರುವ ನಾಲ್ಕು ಕೂಜಲು ತಾಲಿ ಹೋಗ್ಬೇಕು, ಹಾಗೆ ಮಾಡ್ತೇನೆ. ಬೇಡ ಮಾರೇತಿ, ನಾನೇ ಹೋಗಿ ಬರ್ತೇನೆ. ಕಸ ಹಾಕ್ಲಿಕ್ಕೆ ಹೇಳಿ ಕಸದ ಹಾಗೆ ಮಾತಾಡ್ತೀಯ, ನಾನೇ ಆಗ್ತೇನೆ, ಹೋಗ ತಗಳೇ. ಈ ಕಸದ ಅವನಿಗೆ ಕೂಡ ಪುರ್ತು ಗುರ್ತು ಗೊತ್ತುದಿಲ್ಲ. ಐತಾರದ ದಿನ ಲೇಟಾಗಿ ಬರ್ಬೇಕಂತ ಹೇಳಿ ಕೂಡ ಗೊತ್ತಾಗುದಿಲ್ಲ. ಸೂರ್ಯನ ವಾರದ ಮೊದಲ ದಿನ ಸೂರ್ಯಕಾಂತಿಯೊಟ್ಟಿಗೆ ನೆಮ್ಮದಿಯಾಗಿ ಡಿಯೇಟ್ ಆಡ್ಲಿಕ್ಕೆ ಕೂಡ ಬಿಡುವುದಿಲ್ಲ. ಈ ಕಸ ಹಾಕುವ ಅವನನ್ನು ಕುದಿಕೆ ನುಂಗ್ಲಿಕ್ಕೆ ಕಸ ಹಾಕಿ ಬನ್ನಿ ಅಂತ ಹೇಳಿದ್ರೆ ಬಿದ್ದುಕೊಂಡು ಗೊರಕೆ ಹೊಡಿತೀರಾ? ಬಂತೀರಿ ನಿಮ್ಗೆ ರೂಪೆ? ಯಾವ ಪ್ರಳಯವೂ ಇಲ್ಲ. ಕಸ ಹಾಕಿ ಬನ್ನಿ ಅಂದ್ರೆ ಕಸದ ಹಾಗೆ ಮಲಗಿದ್ದೀರಾ? ಮತ್ತೆ ಕಸದವನು ಹೋದ್ರೆ ಮನೆಯೆಲ್ಲ ವಾಸನೆ ಬರ್ತದೆ, ಹೋಗಿ ಕಸ ಹಾಕಿ ಬನ್ನಿ. ನಾನು ಕಸ ಹಿಡಿದದನ್ನು ಫ್ಲವರ್ಗಳೆಂತಾದರೂ ನೋಡಿದ್ರೆ ನನ್ನ ಕನ್ನಡಕಕ್ಕೆ ಬೆಲೆ ಇರುವುದಿಲ್ವಾ? ಪುನತ್ತ ಕಟ್ಟ, ನಿಮ್ಮ ಕನ್ನಡಕಕ್ಕೆ ಯಾವಾಗ ಬೆಲೆ ಇತ್ತು? ಕಟ್ಟಿಕೊಂಡಿರುವ ಬುಡೆದಿಗೆ ಯಾವಾಗ ಬೆಲೆ ಕೊಡ್ತೀರೋ ಆಗ ನಿಮ್ಮ ಕನ್ನಡಕಕ್ಕೆ ನಿಮಗೆ ಬೆಲೆ ಬರ್ತದೆ. ನರವಂಟೆ, ಬೆಳಿಗ್ಗೆ ಎದ್ದು ಮುಖಕ್ಕೆ ಮಂಗಳಾರತಿ ಮಾಡ್ತಾ ಇದ್ದಲ್ಲಣ್ಣ. ನೀವು ಹೀಗೆ ಮಲಗಿದ್ರೆ ಬಜಿ ಬಾಯಲ್ಲಿ ಮಾಡುವ ಮಂಗಳಾರತಿಯನ್ನು ನಿಮ್ಮ ಮುಖಕ್ಕೆ ಕರ್ಪೂರ ಹಚ್ಚಿ ಮಾಡ್ಬೇಕಾಗ್ತದೆ. ಕಟ್ಟಿಕೊಂಡಾಗಿನಿಂದ ಬಜ್ಜಿ ಕರ್ಪೂರವೇ ಹಚ್ಚಿದ್ದು, ಒಂದು ತೀರ್ಥ ಕೂಡ ಇಲ್ಲ, ಒಂದು ಪ್ರಸಾದ ಕೂಡ ಇಲ್ಲ. ಕಸ ಎಲ್ಲಿ ಉಂಟು ಹೇಳು, ನಾನೇ ಹಾಕಿ ರಸಮಯವಾಗಿ ಬಂದು ಮಲಗ್ತೇನೆ. ಎಲ್ಲಿ ಉಂಟ ಕಜಾವು? ಅಲ್ಲಿ ನೋಡಿ. ಇದು ಎಂತ ಕಸವಾ? ಮಿನಿ ತಿಪ್ಪೆ ಗುಂಡಿಯಾಗಿ ಉಂಟು. ನಮಗಿಬ್ಬರಿಗೆ ಇಷ್ಟು ಕಸ ಎಂತದಕ್ಕೆ ತೆಪ್ಪುದ್ಲಿಕ್ಕ? ಇದರಲ್ಲಿ ನನ್ನ ನಾಟಿ ಔಷಧಿಗೆ ಉಪಯೋಗಿಸಿದ ವಸ್ತುಗಳುಂಟು, ಹೋಗಿ ಚೆಲ್ಲಿ ಬನ್ನಿ. ಇಲ್ಲದಿದ್ದರೆ ನಿಮ್ಮನ್ನೇ ಕಸದ ಗುಂಡಿಗೆ ಹಾಕಿ ಕೈ ತೊಳಿತೇನೆ. ನಿಲ್ಲ, ಅಲ್ಲಣ್ಣ, ಆಗದಿಂದ ಭಿಕ್ಷುಕನಾಗಿ ಬೊಬ್ಬೆ ಹೊಡಿತಾ ಇದ್ದಾನೆ, ಕೆಬಿ ಕೇಳದವರಾಗಿ ಹೋಗ್ತಾ ಇದೆಯಣ್ಣ. ಏನ್ ಸರ್ ಅಷ್ಟೊಂದು ತಿರುಚ್ಕೋತಾ ಇದ್ದೀರಾ? ಹೋಗಿ ಹೋಗಿ ನಿನ್ನೆ ಎದುರಿಗೆ ನಾನು ಅರೆಪಾಯಿ ಹಾಕಿದಲ್ಲ, ನನಗೆ ಮಂಡೆ ಸಮ ಇಲ್ಲ. ಇವಾಗ ಏನ್ ಹೇಳಿ ಕರೆದದ್ದು? ನನಗೆ ವಿಧಾನಸೌಧದಲ್ಲಿ ಒಂದು ಸೀಟ್ ಬೇಕಿತ್ತು, ಕೊಡಿಸ್ತೀಯಾ? ಇರೋ ಸೀಟ್ಗಳಿಗೆ ಇವತ್ತು ಯಾರು ಬರ್ತಾರೆ, ನಾಳೆ ಯಾರು ಬರ್ತಾರೆ, ನಾಡಿದ್ದು ಯಾರು ಬರ್ತಾರೆ ಗೊತ್ತಿಲ್ಲ. ಇನ್ ನೀವು ಅಲ್ಲಿ ಬಂದೇನು ಬೆರಣಿ ತಡ್ತೀರಾ? ಮನೇಲಿ ನೆಮ್ಮದಿ ಆಗಿದ್ದೀರಾ? ಇರ್ರಿ, ಬೇಕಾದ್ರೆ ಹೇಳಿ, ನಮ್ಮ ಕಂಪ್ನಿಲೇ ಒಂದು ಕಸ ತುಂಬ ಕೆಲಸ ಕೊಡಿಸ್ತೇನೆ. ನಾನು ನಿನಗೆ ಕಸ ತೆಗೆಯುವವನಾಗೆ ಕಾಣ್ತೇನಣ್ಣ. ಯಾರ ಹಣೆ ಬಾರದಲ್ಲಿ ಏನು ಬರ್ತಿದೆ ಯಾರಿಗೆ ಗೊತ್ತ್ರಿ? ನಾನು ಡಿಗ್ರಿ ಹೊಡ್ರು, ಕಾರ್ಪೊರೇಟರ್ ಆಗ್ಬೇಕು ಅಂತ ಕನಸ್ಕೊಂಡೆ, ಈಗ ಕಸ ತುಂಬ್ತಾ ಇಲ್ವೇ? ನಿನ್ನನ್ನು ಹೀಗೆ ಮಾತಾಡ್ಲಿಕ್ಕೆ ಬಿಟ್ರೆ ನನ್ನನ್ನು ಇವತ್ತು ಕಸ ತುಂಬಿಸುವ ಕೆಲಸಕ್ಕೆ ಜಾಯಿನ್ ಮಾಡ್ಕೊಳ್ತೀಯ? ತಗೊಳ ಕಸ ತಗೊಳ. ರೀ, ಯಾವ್ದಾದ್ರು ಕಸ ಹಾಕಿ ಗಬ್ಬೆ ಬಿಸ್ಬೇಡ್ರಿ. ಕಸದಲ್ಲಿ ಕೂಡ ವೆರೈಟಿ ಉಂಟ ಪುಣ್ಯಾತ್ಮ. ನಾನು ಫ್ಲವರ್ಸ್ಗಳಲ್ಲಿ ಎಕ್ಸ್ಪರ್ಟ್, ಫ್ಲವರ್ಸ್ಗಳಲ್ಲಿ ವೆರೈಟಿ ಇರುವುದನ್ನು ನೋಡಿದ್ದೇನೆ. ಇದು ಕಸಗಳಲ್ಲಿ, ಕಸ ಅಂದ್ರೆ ಕಸವೇ, ಕಬ್ಬು ವಾಸನೆ ಬರೆದು ಕಸವೇ. ಕಸದಲ್ಲಿ ಎಂತಾದ್ರೂ ಸುಗಂಧ ವಾಸನೆ ಅಂತ ಬರ್ತದಲ್ಲ ರೀ. ಸರ್ಕಾರದವ್ರು ಎಷ್ಟು ಸಾರಿ ಬಾಯಿ ಬಿಡ್ಕೊತಾ ಇದಾರ್ರಿ? ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ ಬೇರೆ ಬೇರೆ ಮಾಡಿ ಕೊಡಿ ಅಂತ. ಬೇರೆ ಬೇರೆ ಮಾಡಿ ಕೊಡೋಂಗಿದ್ರೆ ಕೊಡಿ, ಇಲ್ಲ ಕಸ ನಮ್ಮ ಮನೆಗೆ ತಗೊಂಡೋಗಿ. ಇಲ್ಲ, ಸುಮ್ಮನೆ ನನ್ನ ಎದುರು ಪುರಾಣ ಕೊಯ್ಬೇಡ. ಮರ್ಯಾದೆಯಲ್ಲಿ ಕಸ ತಗೊಂಡು ಹೋದ್ರೆ ಸರಿ, ಇಲ್ಲದಿದ್ರೆ ಕಂಪ್ಲೇಂಟ್ ಕೊಡ್ಲಿಕ್ಕುಂಟು. ಫೋನ್ ಕೊಡ್ತೀನಿ, ಅದು ಯಾರಿಗೆ ಫೋನ್ ಮಾಡ್ತಿರೋ ಮಾಡಿ. ಸಾರಿ ಬ್ರದರ್, ಹಾಗೆಲ್ಲ ಮಾಡ್ಬೇಡ ಪುಣ್ಯಾತ್ಮ. ಇದೊಂದು ಸರ್ತಿ ತಗೊಂಡೋಗ, ಈಗ ಬೇಕಾದ್ರೆ ಕಾಸು ಕೊಡ್ತೇನೆ. ನಿಮ್ಮ ಮುಖಕ್ಕಷ್ಟು ಬೆಂಕಿ ಹಾಕ, ಮೊದಲು ಈ ಲಂಚ ಕೊಡೋರನ್ನ ಗುಡಿಸಿ ಊರಿಂದ ಆಚೆ ಹಾಕ್ಬೇಕು. ಎಲ್ಲ ಕೆಲ್ಸಕ್ಕೂ ಲಂಚ ಅಂದ್ರೆ ಕಸ ತುಂಬಕ್ಕೂ ಲಂಚನ. ನಾವು ಕರ್ತವ್ಯಗೋಸ್ಕರ ಮರ್ಯಾದೆ ಕೊಡೋರು, ಕಾಸ್ಗೋಸ್ಕರ ಕೈ ಚಚ್ಚಲ. ಹೋಗ್ರಿ ಸುಮ್ಮನೆ. ಚತುರ್ ಮಾಲಿಂಗೇಶ್ವರ, ಎಂತ ಅವಸ್ಥೆ ಇದು! ಫ್ಲವರ್ಸ್ಗಳ ಕೈಯಿಂದ ಕೂಡ ನನಗೆ ಈ ನಮೂನೆ ಅವಮಾನ ಆಗಲಿಲ್ಲ. ಅದಕ್ಕೆ ಹೇಳುದು, ಈ ಮಂಗಳೂರು ಮೀನನ್ನ ಅತ್ತ ಹಾಕಿದರೆ ಕನ್ನಡಕ, ಹುಡುಗರೆಲ್ಲರೂ ಇವನ ಮುಂದೆ ತಗದಕ್ಕ, ಹುಡುಗರೆಲ್ಲರೂ ಇವನ ಮುಂದೆ ಕೋತ ಕೋತ. ಇದನ್ನು ಎಂತ ಮಾಡೋದಪ್ಪ? ಈ ಕಜಾವನ್ನು ತಗೊಂಡು ಮನೆಗೆ ಹೋದ್ರೆ ಆ ನರವಂಟೆ ನಾಟಿ ಔಷಧಿ ಮಾಡಿ ನನ್ನನ್ನು ನೆಕ್ಕಿ ಮಾಡಿ ಹಾಕ್ತಾಳೆ. ಎಂತ ಮಾಡುದು, ಎಲ್ಲಿಗೆ ಬಿಸಾಡುದು? ಜೀವನದಾಗ ನವರಸನ ಇಲ್ಲ, ಎಲ್ಲಿ ನೋಡ್ತಿ ಅಲ್ಲಿ ಕಸನ ಕಸ. ಯಾಕ
ಪ್ರಾಣಿ ಹಿಂಗ್ ಬಾಯಿ ಬಿಡ್ಕೊಳಕತ್ತಿ? ಮನೆ ಮುಂದೆ ಯಾರು ರಾಜಕಾರಣಿಗಳು ಬಂದಾರೇ? ಬರ್ದ ಎಲ್ಲಿ ಹೋಗ್ತಾರಿ? ಎಲೆಕ್ಷನ್ ಸಮೀಪ ಬಂದದಲ್ಲ, ಬ್ಯಾಡ ಬ್ಯಾಡದ್ರು ಬಕ್ಲಾ ಮಾಡದ್ 36 ಹಲ್ ತೋರಿಸಿ ನಮ್ಗ ಓಟ್ ಹಾಕ್ರಿ ಅಂತ ಹೇಳಿ ಹೋಗ್ತಾರ. ನಾ ಬಾಯಿ ಬಿಡ್ಕೊಡುದು ಅದಕ್ಕಲ್ರಿ. ಸೀರೆ ವ್ಯಾಪಾರ ಮಾಡಕ್ ಹೊಂಟಿ, ಒಳಗೋಗಿ ಸೀರೆಗೆ ತಂದ್ಕೊಡ್ಲೇನೆ? ಸೀರೆಗೆ ಬೇಡ್ರಿ, ನೀವು ಒಂದ್ ಸೀರೆ ಸುತ್ಕೊಂಬರ್ರಿ. ಹೌದಾ? ಬಂತಿಲ್ಲ ನೋಡ್ರಿ, ಇಲ್ಲೇನ್ ಹುಡುಕ್ಲಿಕತ್ತೀರಿ? ಇಲ್ಲಿನ ಶಿಲ್ಪಾ ಶೆಟ್ಟಿ ಕುನಿಲಿಕತ್ತಾಳ. ಅವ್ರ ಹುಡುಕ್ಲಿಕತ್ತೀನಿ, ಒಬ್ರು ಕಾಣವಲ್ರಿ. ಇಲ್ಲಿರೋದ್ ಭಂಗಿರ ಸಾಲ್ರಿ, ನಮ್ಮ ಮನೆ ಕಸ. ಮತ್ ಇಲ್ಲಿ ಯಾಕೆ ತಂದಿಟ್ಟಿ? ಫ್ರಿಜ್ ನಾಗ ಜಾಗ ಇರ್ಲಿಲ್ರ, ಅದಕ್ಕ ಇಲ್ಲಿ ತಂದಿಟ್ಟಾನಿ. ಹೌದೇ? ಅಯ್ಯೋ, ನಿಮ್ಮ ಮುಂಜಾನೆ ಕಸ ಚಲ್ಲಂದಿನ್ರಿ, ಚಲ್ ಬಂದಿರಿ. ಏ ಮೋರಿ ಹತ್ರ ಹೋಗಿ ಚೆಲ್ ಬಂದ್ಯಲ್ಲ. ಎಲ್ ಚಲ್ತೀರಿ? ನಿಮ್ ಮಾರ್ ಇಲ್ಲೇ ಅದಲ್ಲ. ನನ್ನ ಮಾರಿ ಅಲ್ಲಿಲ್ಲ, ಇಲ್ಲದ. ನಾ ಹೇಳಿದ್ದು ನಿಮ್ ಮಾರಿಗತ್ತ ಇರೋ ಕಸ ಇಲ್ಲದಲ್ಲ ಅಂತ. ಮುಂಜಾನೆ ವಜನ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದಲ್ಲ. ಏ ಪ್ರಾಣಿ, ಅಯ್ಯೋ, ಏನ್ ಮಾತಾದ್ರಿ ನಿಮಗ? ಕಸ ಚಲ್ರಿ ಅಂದ್ರ ಬಾಗಿಲ ಮುಂದೆ ಇಡ್ತೀರಿ, ಈಗ ಹೋಗಿ ಚಲ್ ಬರ್ರಿ ಅಂದ್ರ ಅದ್ರ ಒಳಗ ತಗೊಂಡ್ಬರ್ತೀರಲ್ಲ. ಏ ಇಕಿನ ರೇಣುಕ, ಹ್ಞೂ ಅಕ್ಕಿನ, ನನಗಾದ್ ಬಂದದ ಅಂತೇಳಿ ನಿನಗಾದ್ ಬಂದವ್ರತಿ ಆಡ್ಲಿಕತ್ತಿಯಲ್ಲ ರಾತ್ರಿ, ಅದನ್ನ ಮಾಡಿಲ್ಲ. ಏನ್ರಿ ಅದು? ಅದನ್ನ ಹಿಂಗ್ ಮಲ್ಕೊಂಡ್ ಮಾಡ್ತೀವಲ್ಲ ನಿದ್ದಿ. ನಿಮ್ಮನ್ ಕಟ್ಕೊಂಡಾಗಿದ್ದ ನಿದ್ದಿ ನುಂಗ್ಲಿಕ್ ಆಗ್ಲಾರ್ದು ಮುದ್ದೆ ಆಗ್ಯದ. ಇಷ್ಟು ದಿನ ಬರೀ ಮರ್ವಿನ್ ಪ್ರಾಣಿ ಜೋಡಿ ಬದಕ್ಲಿಕತ್ತೆ ಅನ್ಕೊಂಡಿದ್ದಿ, ಆದ್ರ ಬುದ್ಧಿ ಇಲ್ಲದ ಪ್ರಾಣಿ ಅಂದ್ರೆ ಈಗ ಗೊತ್ತಾಯ್ತು. ಸೌದತ್ತಿ ಅಲ್ಲವ, ಇದ್ ಹಿಂಗ ಮುಂದುವರೆದ್ರ ಉಳಿದಿರೋ ಸೀರೆಗ್ ಊರ್ ಹಾಕೊಂಡು ನಿನ್ ಮುಂದ ಸತ್ ಬಿಡ್ತಾನ. ಸಿದ್ಧಾರುಡ, ಏ ಪ್ರಾಣಿ, ಕಸ ಚೆಲ್ಲಿ ಬಂದಿಲ್ಲ ಅಂತ ಇಷ್ಟೊಂದ್ ರಂಪಾರಾಮನ ಮಾಡ್ಲಿಕತ್ತೇನ? ಇವತ್ ಚೆಲ್ಲಿಲ್ಲ ಅಂದ್ರೆ ಏನಾಯ್ತು? ನಾಳೆ ಹೋಗಿ ಚೆಲ್ಲಿ ಬರ್ತೀನಿ. ಇವತ್ತ ಚಲ್ದಿರೋರಿ ನಾ ಚಲ್ತೀರ? ಕಸಾನ ಲಕ್ಷ್ಮಿ ಅಂತಾರ, ಅದನ್ನ ಗುಡಿಸ ಹೊರ ಚಲ್ಲಿದ್ರ ಭಾಗ್ಯ ಲಕ್ಷ್ಮಿ ಅಂತಾರ, ಹೊರಗ್ ಚೆಲ್ಲಿರೋ ಕಸ ಒಳಗ್ ತಗೊಂಬಂದ್ರ ದರಿದ್ರ ಲಕ್ಷ್ಮಿ ಅಂತಾರ್ರಿ. ನೀವ್ ಹಿಂಗ್ ಮಾಡೋದ್ರಿಂದ ನಾ ದರಿದ್ರ ಲಕ್ಷ್ಮಿ ನಮ್ಮ ಮನ್ಯಾಗ ಸೇರ್ಕೊಂಡ್ ನನ್ ಸಿರಿ ವ್ಯಾಪಾರ ಡಲ್ ಆಗ್ಲಿಕತ್ತದ. ಏ ಪ್ರಾಣಿ, ಸಮಾಧಾನ ಮಾಡ್ಕೊಳೇ ಹೋಗ್ರಿ ನೀವು. ಏ ರೇಣುಕಾ, ನನ್ನ ಹೆಸರು ಹೇಳಿ, ನೀವು ಶಾಂಪು ಹಾಕಕ್ ಬರ್ಬೇಡ್ರ, ನಾ ದಿವಸ ತಲೆಗೆ ಹಚ್ಕೊಂಡು ಸಿಗಿಕಾಯಿ. ನೀವ್ ಹಿಂಗ ಮಾತಾಡಕತ್ರ ಅದನ್ನ ತಗೊಂಡ್ ನಿಮ್ ಕನಿ ಹಾಕ್ಬಿಡ್ತೇನ. ಈಗ ನೀ ಅಳೋದ್ ನಿಲ್ಸ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ಕಸ ತಗೊಂಡು ಹೊರಗ್ ಚಲ್ ಬರ್ರಿ, ಇಲ್ಲಾಂದ್ರೆ ಈ ಕಸ ಜೋಡಿ ನಿಮ್ನು ಗುಡಿಸಿ ಕಸದ ಗಾಡಿ ಹಾಕ್ ನಾನು ಅಂತ ಅವ್ರ ಮನೆಗೆ ಹೋಗ್ಬಿಡ್ತೇನೆ. ಈ ಕಸ ಸಲುವಾಗಿ ನಿನ್ ದೃಷ್ಟಿಯೊಳಗ ಕಾಲ್ ಕಸ ಹಾಕಿನ ಅಂತ ನಂಗೆ ಗೊತ್ತಿರ್ಲಿಲ್ಲ, ಈಗ ಗೊತ್ತಾತ್ನು ನನಗ ಅದೇ ಇಲ್ಲ. ಏನ್ರಿ ಅದು? ಅದನ್ನ ನನಗಿಂತ ನಿಂಗ್ ಜಾಸ್ತಿ ಅದಲ್ಲ ತಿಳ್ವಳಕಿ. ಹ್ಞೂ ಅದೇ, ಈಗಾರು ಹೋಗ್ ಚಲ್ ಬರ್ರೀಪ್ಪ. ಹೋಯ್ಕಿನಿ ಬಿಡ, ಹೆಣಾವರ ಅವಾಗ ಅದೇನೋ ಬಾರ ಅಂದ್ರಂತೆ. ಬೆಳಿಗ್ಗೆ ವಾಕ್ ಹೋಗುವಾಗ ಮನೆ ಕಸನ ಆಚೆ ಗೆಸ್ಬಿಟ್ಟು ಅಂತ ಹೇಳಿದೆ ತಾನೆ, ಏನ್ ಮಾಡ್ದೆ ನೀನು? ಕಸ ಅವ್ರಿಗೆ ಹಾಕ್ ಬಂದಲ್ಲ. ಎಲ್ಲೋರ್ಗ ಹಾಕಿದ್ಯೋ? ಇಲ್ಲ ಕಣ್ಮುಂದೆ ಇಲ್ವೇನೋ? ವೇಸ್ಟ್ ಬಾಡಿ. ನಾವ್ ವೇಸ್ಟ್ ಬಾಡಿ ಅಲ್ಲ, ಬೆಸ್ಟ್ ಬಾಡಿ. ಕಸ ನಾ ಹೊರಗ ಹಾಕ್ ಬಂದೀನಿ, ನೀ ಅದನ್ನ ವಾಪಸ್ ಅಂದ್ರ ನಾ ಏನ್ ಮಾಡಿ? ಹುಡುಗಿ ಫೋಟೋ ಇದ್ರೆ ಪೆನ್ ಡ್ರೈವ್ ಹಾಕತ್ತೀನಿ, ಕಸದ ಬುಟ್ಟಿಗೆ ಹಾಕಾಕ್ಲಿ. ನೀನ್ ಹಿಂಗೆ ಆಟ ಆಡ್ತಾ ಇದ್ರೆ ಕಲ್ಲೇ ತಕೊಂಡ್ ಹೊಡೆದ್ಬಿಡ್ತೀನಿ. ನೋಡ, ಈ ಕಸದ ಮೇಲೆ ಆಣೆ ಮಾಡಿ ಹೋದಿನಿ, ನಾ ಈ ಕಸ ಚಲ್ ಬಂದಿದ್ದೆ. ನೀ ಆಣೆ ಪ್ರಮಾಣ ಮಾಡಿದ್ರೆ ನಾನ್ ನಂಬ್ತೀನೇನು? ಚಲ್ ಬಿಟ್ಟು ಬಂದೆ ಅಂತೀಯಲ್ಲ, ಇದೇನಪ್ಪ? ಗೊತ್ತಾತು, ಬೆಳಿಗ್ಗೆ ಜಾರದಿ ಎಡವಟ್ ಮಾಡ್ಕೊಂಡ್ ಬಂದಿರ್ತಿ, ಈಗ ಆ ಶಿಟ್ ನನ್ ಮೇಲೆ ಹಾಕತ್ತಿ. ಓ, ತಾವ್ ಯಾವೂರ್ ಗೌಡ ಅಂತ ತಮ್ಮೇಲೆ ಜಗಳ ಮಾಡ್ಲು? ಮರ್ಯಾದೆಯಿಂದ ತಗೊಂಡ್ ಹೋಗ್ಬಿಟ್ಟು ಎತ್ಬಿಟ್ಟು ಬಂದ್ರೆ ಸರಿ, ಇಲ್ಲಾಂದ್ರೆ ನಾ ಮನುಷ್ಯ ಆಗಿರಲ್ಲ ಕಣೋ. ನೀನು ಮನುಷ್ಯ ನನಗೆ ಎದುರು ವಾದಿಸ್ತೀಯನು? ಈ ಕಸ ಸಂಬಂಧ ಒಳ ಹುಟ್ಟಿ ತಮ್ಮನ ಮೇಲೆ ಕೈ ಮಾಡ್ತಿ. ಮೊದ್ಲು ಈ ಕಸ ಚೆಲ್ ಬರ್ತೀನಿ, ಆಮೇಲೆ ನಿನ್ ಮೇಲೆ ಶೇಟ್ ತಿರ್ಸ್ಕೊಂತೀನಿ. ಮೊದ್ಲು ತಗೊಂಡೋಗ್ ಚೆಲ್ ಬಿಟ್ಟು ಬಾರೋ, ಆಮೇಲೆ ಶೇಟ್ ತಿರ್ಸ್ಕೊತೀಯೋ ಇಲ್ಲ ನೀನೇ ತೀರೋಗ್ ತಿತ್ತಿ ಮಾಡಿಸ್ಕೋತೀಯ ನೋಡಬ. ಅಲ್ಲ, ವಟಾರದ ಓನರ್ನ ನಾನ ಈ ಕಸ ಚೆಲ್ಲೋಗ್ ಬಂತಲ್ಲ, ನಾ ಈ ಕಸನ ಹೊರಗೆ ಹಾಕಿದ್ದೆ. ಒಳಗೆ ಹೆಂಗ್ ಬಂತೆ ಈ ಕಸನ ನನ್ ಮನೆ ಬಿಟ್ಟು ಹೊರಗೆ ಹಾಕ್ತಲ್ಲಪ್ಪ? ಏ
ಇವ್ರಿಗೆ ಮಾತಾಡ್ಸೋಣ ಅಂದ್ರೆ ಓಡೋಕ್ಕರಲ್ಲ. ಏ ನತಳ ಯಾಕೆ ನನ್ನ ಎಲ್ಲರೂ ನೋಡಿ ಓಡೋಣ್ರಿ? ಹಾಗೆಲ್ವ ನನಗೆ ಡಾಕ್ಟರ್ ಹೇಳಿದಾರ ನೆನಪಾದಾಗಲೆಲ್ಲ ಓಡ್ತಾ ಇರ್ಬೇಕಂತ ಹೇಳಿ. ನಿನ್ನ ನೋಡಿದ ಕೂಡಲೇ ನೆನಪಾಯ್ತು, ಅದಕ್ಕೆ ಓಡ್ಲಿಕ್ಕೆ ಶುರು ಮಾಡಿದೆ. ಎಂತದ ಇದು ಕೈಯಲ್ಲಿ? ಇದು ಕಸ. ಮತ್ತೆಂತದ ಪುಣ್ಯಾತ್ಮ ಅರಸನಾಗೆ ತಿರ್ಗಬೇಕಾದವನು ಕಸ ಹಿಡ್ಕೊಂಡು ಕೊಜೆಂತಿದ್ಯಲ್ಲ, ಎಂತದ ಇದು ಹೊಸ ಬಿಸಿನೆಸ್? ಏನಾದ್ ಗೊತ್ತಾನ ಇಷ್ಟಾತ ಯಾರು ತಂದು ಇಷ್ಟ ಅಂತ ಹೇಳಿ ಗೊತ್ತಾಯ್ತಲ್ಲ. ಗೊತ್ತಾದ್ರೆ ಕೈಕಾಲು ಉಳಿಬೇಕಲ್ಲ. ಎಂತದಕ್ಕೆ ಪಾಪ ಹಾಗೆಲ್ಲ ಬೈದು? ಅವನಿಗೆ ಎಂತ ಕಷ್ಟ ಇರ್ಬೋದು ಅಂತ ಹೇಳಿ ಯಾರಿಗೆ ಗೊತ್ತು? ಬಾ, ಇದನ್ನು ಎಲ್ಲಿ ಬಿಸಾಡ್ಬೇಕು ಅಂತ ಹೇಳಿ ನಾನು ಹೇಳಿಕೊಡ್ತೇನೆ. ಕೆಲವೊಂದ್ ಸರ್ತಿ ಹಾಗೆಯ ಮನೆಯೊಳಗಡೆ ಹಾಲಿದ್ದರು ಹೆಪ್ಪಿಗೆ ಬೇಕಾಗುವ ಒಂದು ಹನಿ ಮೊಸರಿಗೋಸ್ಕರ ಮತ್ತೊಬ್ಬರ ಮನೆಗೆ ಹೋಗಬೇಕಾಗ್ತದೆ. ಹೋಗುವ ಭಾರ ಕುಳಬುತ್ತಾಳಿ. ಅಲ್ಲಿ ನೋಡು, ಗುಂಡಿ ಇಲ್ಲದಿದ್ದರೂ ಖಾಲಿ ಜಾಗ ಉಂಟು. ಜನರ ಅದನ್ನು ಕಜವಿನ ತೊಟ್ಟಿ ಅಂತೇಳಿ ನೆನೆಸುದು. ಈ ಕಸವನ್ನು ಅಲ್ಲಿ ಬಿಸಾಡು. ನೀವು ಬರಂಗಿಲ್ಲ. ಎಂತದ ಬಿಂಬುಳಿ, ಒಂದು ಕವರ್ ಅನ್ನು ಬಿಸಾಡುವಷ್ಟು ಪವರ್ ನಿನ್ನ ಹತ್ರ ಇಲ್ವಾನ? ಅಲ್ಲಾದ್ರೂ ಫ್ಲವರ್ ಬಂದ್ರೆ ನಿನ್ ಕರಿಲೆ? ಅದರ ಅವಶ್ಯಕತೆ ನಿನಗಿಲ್ಲ. ಫ್ಲವರ್ಸ್ ಇದೆ ಅಂತೇಳಿ ಗೊತ್ತಾದ್ರೆ ನನ್ನ ಕಣ್ಣಿನ ಕನ್ನಡಕ ಚುರುಕಾಗಿ ನನ್ನ ಮೂಗಿಗೆ ವಾಸನೆ ಬಡಿದು ನನ್ನ ಕಾಲುಗಳು ಆಟೋಮೆಟಿಕ್ ಆಗಿ ಅಲ್ಲಿಗೆ ಬರ್ತದೆ. ಕೈಯಲ್ಲಿ ಕಸ ಹಿಡಿದು ಕನ್ನಿಯರ ಬಗ್ಗೆ ಮಾತಾಡೋದು ಒಳ್ಳೇದಲ್ಲ. ಜನನ ಎನ್ನು ಮುನ್ನುಗ್ಗುಂ ಕಜಾವು ಬಿಸುಟಂ. ಏ ಮಿಸ್ಟರ್, ಏನ್ರಿ ಇದು? ಮನೆಯಾಗ ಬಹಳಷ್ಟು ಬಂಗಾರ ನೆನೆ ಇದ್ವು, ಅವನ್ನೆಲ್ಲ ಈ ಚೀಲ ತುಂಬಿಕೊಂಡು ಹೊರಗೆ ಹಾಕೊಂಡಿ. ಕಸ ರೀ, ಇನ್ನೇನು ನೀವು ಮಾವಿನ ರಸ ಮಾರೋರ್ ತರ ಕಾಣ್ತೀರಾ? ನಿಮ್ ಕಿಂಡಲೆ ಇಲ್ಲ, ಟ್ರೂಲಿ ಕಾಮಿಡಿ. ನೋಡಿ, ಯಾವ್ದಾವ್ದೋ ಕಸ ಅಂತಂದು ಇಲ್ಲಿ ಹಾಕ್ಬೇಡಿ. ನನ್ ಟಿಫನ್ ಲಂಚು ಇಲ್ಲೇ ಆಗೋದು. ಈ ಡರ್ಟಿ ಕಸದಿಂದ ನನ್ಗೆ ಫುಡ್ ಇನ್ಫೆಕ್ಷನ್ ಆಗುತ್ತೆ. ಕಿಟ್ಟನ್ ಕೆಟ ಈ ತಿಪ್ಪಿ ಮೇಲೆ ಬದುಕೊಂಡು ನೀನೇ ಇಷ್ಟೆಲ್ಲ ಮಾತಾಡ್ಬೇಕಂದ್ರೆ ಇನ್ನು ನಾನು ಮುಕುಂದ ಮರ್ಯಾದೆ ಮುಕುಂದ ಮರ್ಯಾದೆ ಮೊಲ್ನಾಗೆ ಸುಕುಂದ ಸಪ್ಪತ್ತು ಕೇಳ್ಬೇಕವ. ಇನ್ನು ನಾ ಎಷ್ಟು ಮಾತಾಡ್ಬಾರ್ದೆ. ಇಷ್ಟೇ ಆಗ್ಲಿ ಬೆಡ್ ಆಗ್ಲಿ, ಮಲ್ಗದ್ರೆ ಬರೋದು ನಿದ್ದೇನೆ. ಹೇಳೋದ್ರೆ ಇಲ್ಲಿಂದ. ಏ ಅದೇನಾರ ಆಗ್ಲಿ, ನಾ ಇಲ್ಲೇ ಹೋಯವ. ಹೋಗ್ಲಿಲ್ಲ ಅಂದ್ರೆ ಕೈಮೆ ಮಾಡ್ಬಿಡ್ತೀನಿ ಅಷ್ಟೇ. ಎಂತ ಆಯ್ತಾ ಕುಳ್ಳ ಪುತ್ತಳ್ಳಿ, ಗಜವನ್ನು ಬಿಸಾಡಿ ಬಾ ಅಂತ ಹೇಳಿದ್ರೆ ಪುನಃ ತಂದಿದ್ಯಲ್ಲ, ಎಂತದಂತ ಅವನ ಪ್ರಾಬ್ಲಮ್? ಒಬ್ಬ ನಟ್ಟನೇ ನಿನಗೆ ಇಷ್ಟೆಲ್ಲ ನಕ್ಕಿ ನೈ ಮಾತಾಡಿದಾನ? ಬಾರವನ ಸೇಪು ತುರ್ಪೌಟ್ ಮಾಡುವ. ಎಂತದ ನಟ್ಟನಾಯ, ನಮ್ಮ ಹುಡುಗನಿಗೆ ಧೈರ್ಯ ಇಲ್ಲ ಅಂತೇಳಿ ನೆನೆಸಿ ಅವನ ಮೇಲೇನೆ ಕೈ ಮಾಡ್ತೀಯಾನ ನೀನು? ಸಾರಿಯ, ಫೋರ್ಸ್ ಅಲ್ಲಿ ಮಾತಾಡುವಾಗ ಸ್ಲಿಪ್ ಡಿಸ್ಕ್ ಆಯ್ತು. ಎಂತದ ಮರ್ಲ, ಅವನ ಮೇಲೆ ಅವಾಜ್ ಮಾಡುವಷ್ಟು ಆದ್ಯಾನ ನೀನು? ಮಿಸ್ಟರ್, ಮಾರ್ನಿಂಗ್ ಇಂದ ನೋ ಟಿಫನ್. ಎಂತ ಅವಸ್ಥೆ ಪುಣ್ಯಾತ್ಮ ಇದು. ಅಲ್ಲನ, ನೀನ್ ಇಂಗ್ಲಿಷ್ ನಲ್ಲಿ ಬಾಟಮ್ ಐಟಮ್ ಅಂತ ಹೇಳಿದ್ರೆ ನನಗೆಂತ ಅರ್ಥ ಆಗುದಿಲ್ಲ ಅಂತೇಳಿ ನೆನ್ಸಿದ್ಯಾ? ಇವನು ಐ ಆಲ್ಸೋ ಇಂಗ್ಲಿಷ್ ಗೋಲ್ಡ್ ಮೆಡಲಿಸ್ಟ್ ಮರ್ಡರ್ ಮಾಡ್ಬಿಡ್ತಿದ್ದೆ. ಇಷ್ಟು ದಿನ ಬರೀ ಫ್ಲವರ್ಸ್ ಓಡಾಡ್ತಿದ್ರಿ, ಇವತ್ತೇನ್ರಿ ಇವ್ರ ಹಿಂದ್ ಬಂದಿರಲ್ಲ?
ಮುಂಚೆ ನಾನು ನಮ್ಮ ಯಜಮಾನ ಕಸ ಸಂಬಂಧ ಜಗ ಮಾಡಿದ್ದೀವ್ರಿ, ಅವಾಗ ಅವ್ರು ಹೋದವ್ರು ಇನ್ನೂ ಮನೆಗೆ ಬಂದಿಲ್ಲ, ಅದಕ್ಕ ಅವ್ರನ್ನ ಹುಡುಕೊಂಡ್ ಬಂದೇನ್ರಿ. ನಿಮ್ದೇನ್ ದೊಡ್ಡ ಕಸದ ಗ್ಯಾಂಗ್ ಏನ್ರಿ? ನಿನ್ನಿಂದನೇ ಇವತ್ತು ಎಲ್ಲಾರ ಮನೆ ಮುಂದೆ ಕಸದ ಗುಡ್ಡೆ ಇರೋದು. ನೋಡಿ, ಮನೆ ಮುಂದೆ ಬರೋ ಗಾಡಿಗೆ ಕಸ ಸುರಿಬೇಕು, ಎಲ್ಲಂದ್ರಲ್ಲಿ ಕಸ ಹಾಕಿ ಪರಿಸರನ ಹಾಳು ಮಾಡಬಾರ್ದು. ನನ್ನ ಕಣ್ಣಿಗೆ ಏನಾರ ಬಿದ್ರೆ ಕೊಲೆ ಮಾಡ್ಬಿಡ್ತೀನಿ. ಮರ್ಯಾದಿಂದ ಕಸ ತಗೊಂಡೋಗು, ಇಲ್ಲ ಅಂದ್ರೆ ಮತ್ತೆ ಹೇಳಬಾರ್ದು, ಹಂಗ ಹೊಡೆದು ಬಿಡ್ತೀನಿ. ಏನೋ ನನ್ನ ಮನಿ ಕಸ ನಾನ ಓದ್ ಹಾಕುದಿಲ್ಲ, ವೇಸ್ಟ್ ಬಾಡಿ ನಿಮ್ ಮನಿ ಕಸ ಓದ್ ಹಾಕ್ಲೆ. ನಾನು ವೇಸ್ಟ್ ಬಾಡಿನ ಇಲ್ಲಪ್ಪ ಬಂಗಾರ, ನೀವ್ ವೇಸ್ಟ್ ಬಾಡಿ ಅಲ್ಲ ಡೆಡ್ ಬಾಡಿ. ಬದುಕಿ ಬಾಳ್ಬೇಕಾದ ಮನೆಯಲ್ಲಿ ಸಾಯೋ ಮಾತುಗಳನ್ನ ಆಡ್ತಾ ಇದ್ದೀರಾ? ಏ ಮುಕುಂದ, ಸಾಯೋ ಅಂತ ನಿನ್ಗೆ ಏನ್ ಬಂದಿತ್ತು? ಏ ಪ್ರಾಣಿ, ಆ ಕೊಳಲ್ ಕುಮಾರ್ ಗಾದ ಹಿಡ್ಕೊಂಡಿರ್ಬೇಕ. ಏನ್ರಿ ಅದು? ಅದನ್ನ ಮುಂಜಾನೆ ನಿಂಗ್ ನನ್ ಮ್ಯಾಲ ಹಿಡ್ಕೊಂಡಿತ್ತಲ್ಲ. ಹುಚ್ಚ ನಾಟಿ ಔಷಧಿಗೆ ಎಂತಾದ್ರೂ ಬೆಲೆ ಸಿಕ್ಕಿತಾ? ಪುಸ್ತಕ ಮಾಡಿ ಬಿಡ್ಲಿಲ್ವಾ? ಅದಕ್ಕೆ ಹೇಳುದು ನಾಟಿ ಔಷಧಿನ ಬಿಟ್ಟು ನೋಟಿ ಆಗಿರುವ ಬ್ಯೂಟಿ ಪಾರ್ಲರ್ ಅನ್ನು ಓಪನ್ ಮಾಡ. ಅದಕ್ಕೆ ಮಂಗಳೂರು ಮೀನನಾಥ ಅಂತ ಹೇಳಿ ಬೋರ್ಡ್ ಹಾಕಿಸ ನೋಡ. ತಗಣೆ ಉಸಿರು ಕಟ್ಟಿಕೊಂಡು ಫ್ಲವರ್ಸ್ ಗಳು ಬರುವ ಸ್ಟೈಲ್ ಅನ್ನು ಬರ್ತಾರೆ ಬರ್ತಾರೆ. ಅವರ ಉಸಿರು ನಿಮ್ಮ ಉಸಿರಿನ ಒಟ್ಟಿಗೆ ಸೇರಿ ವರ್ಷಕ್ಕೆ 4 ಹೆಸರಿಡುವ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಇದರಲ್ಲಿ ಕೈಲಿ ಕೊಳಲು ಹಿಡ್ಕೊಂಡಿದಾರಲ್ಲ, ಅವರೇ ಇದನ್ನ ಪಾರ್ಕ್ ಹತ್ರ ಇಟ್ಟು ಎಸ್ಕೇಪ್ ಆಗಿರೋದು. ಏನ್ರಿ ಇಟ್ಟಿದ್ದೀರಾ ಇದರಲ್ಲಿ? ಇತ್ತೀಚೆಗೆ ದೇವಸ್ಥಾನದ ಹತ್ರ, ಪಾರ್ಕ್ ಹತ್ರ, ಶಾಪಿಂಗ್ ಮಾಲ್ಗಳ ಹತ್ರ ಜಾಸ್ತಿ ಆಗೋಯ್ತು. ಇದ್ರಲ್ಲಿ ನಿಮ್ ಕೈವಾಡ ಇದೆಯಾ? ಕೈವಾಡ ಇಲ್ಲಿಂದ ಬರ್ಬೇಕ್ರಿ. ಸರ, ನಿಮ್ಮನ್ನು ನೋಡಿದ್ರೆ ಎಲ್ಲಿಯೋ ನೋಡಿದಾಗ ಅನಿಸ್ತಾ ಉಂಟಲ್ಲ. ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ. ಮೊದಲು ಇದರಲ್ಲಿ ಏನ್ ಇಟ್ಟಿದ್ರೆ ಅದನ್ನ ಹೇಳ್ರಿ. ಏನಿಲ್ಲ ಸರ್. ಮತ್ತೆ ಇದನ್ನ ಅಲ್ಲಿ ಬಿಟ್ಟು ಬಂದ್ರಿ? ನಿಜ ಹೇಳಿ, ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ನಿಜ ಹೇಳಿದ್ರೆ ಏರೋಪ್ಲೇನ್ ಹತ್ತಿಸರ್ತ ಬಗಲ ನಿಜ ಬಗಲ ಗೋತಲ್ಲ ಅವನೇ. ಏರೋಪ್ಲೇನ್ ಅಂದ್ರ ಆಕಾಶದಾಗ ಹಾರಾಡೋದಲ್ಲಪ್ಪ, ಪೊಲೀಸ್ ಸ್ಟೇಷನ್ ದಾಗ ಕೈ ಹಾಕಲ್ಲ, ಕೈ ಹಾಕಿ ಹಾಕೊಂಡು ಹಣಿದ. ಹಾಗಾದ್ರೆ ಏರೋಪ್ಲೇನ್ ಬೇಡ, ನಾವು ಅಂಗಳದಲ್ಲಿ ಕೊಜಲ್ವ. ನಿಜ ಹೇಳ್ರಿ, ಇದ್ರಲ್ಲಿ ಬಾಂಬ್ ಇಟ್ಟಿದ್ದೀರ ತಾನೇ? ನನಗೇನ್ ಗೊತ್ತಿಲ್ರಿ, ಈ ಚೀಲ ಕೊಟ್ಟವ ನಮ್ಮಣ್ಣ. ಲೇ ಮುಟ್ಟಣ, ಅಣ್ಣ ಅಣ್ಣ ಅನ್ಕೊಂಡು ನನ್ ಮುಖಕ್ ಸುಣ್ಣ ಬೆಳೆಸಿದ್ಯೇನೋ? ತಲೆ ಕಟ್ಕಳ ಬಾಂಬ್ ಹೆಸರುಗಳೇ ನನಗೆ ಗೊತ್ತಿಲ್ಲ. ಇನ್ನು ದೇಶ ಹಾಳು ಮಾಡೋ ಬಾಂಬ್ ಗಳು ಇಟ್ಕೋತೀನ ನಾನು. ನನ್ನ ಮೇಲಿನ ಕೋಪಕ್ಕೆ ನೀನೇ ಈ ತರ ಎಲ್ಲ ಮಾಡ್ತಿದ್ಯಲ್ವನು? ನೋಡ, ನನ್ನ ಬಾಂಬ್ ಪ್ರೇಮಿ ಅಲ್ಲ, ಕೊಳಲ ಪ್ರೇಮಿ. ನಿಮ್ಗೆ ಅದ್ರೊಳಗೆ ಬಾಂಬ್ ಆಯ್ತು ಅಂತ ಹೇಳಿ ಡೌಟ್ ಐತದಲ್ಲ, ಕೊಡ್ರಿ ಇಲ್ಲ ನಾ ತೋರಿಸ್ತಾನೆ.
ಇದು ನಮ್ಮ ಮನೆಯ ಕಸ ಮಾರೇರೆ, ಇದು ಇಲ್ಲಿಗೆ ಹೇಗ್ ಬಂತು? ಅದು ನಾನು ಲಾತಿ ನಿನ್ನ ಮನೆ ಎದುರಿಟ್ಟಿದ್ದೆ, ಇಲ್ಲಿಗೆ ಹೇಗೆ ಬಂತಂತ ನನಗೆ ಗೊತ್ತಿಲ್ಲ. ಮರೈತಿ ನಮ್ಮ ಮನೆ ಮುಂದೆ ಇದ್ದು ನಾ ಇವ್ರ ಮನೆ ಮುಂದೆ ತಂದಿಟ್ಟವ್ ನಾನಪ್ಪ. ಏನ್ರಿ ಇದು, ನಿಮ್ಮ ಮನೆ ಕಸಗಳನ್ನ ಬೇರೆಯವ್ರ ಮನೆ ಮುಂದೆ ಇಟ್ಟು ಇಷ್ಟೊಂದು ಗೊಂದಲಗಳನ್ನ ಸೃಷ್ಟಿಸ್ತೀರಾ? ನಾಚಿಕೆ ಆಗಲ್ಲ? ಸಾರಿ ಸರ್, ಈ ಕಸ ನಮ್ಮನ್ನು ಈ ಲೆವೆಲ್ಗೆ ತಂದು ನಿಲ್ಲಿಸ್ತದೆ ಅಂತೇಳಿ ನಾವು ನೆನೆಸಿರ್ಲಿಲ್ಲ. ಅದಕ್ಕೆ ಹೇಳೋದು, ಸರ್ಕಾರದ ನಿಯಮಗಳನ್ನ ಪಾಲಿಸಿ ಹಸಿ ತ್ಯಾಜ್ಯ ಒಣ ತ್ಯಾಜ್ಯನ ಬೇರೆ ಬೇರೆ ಮಾಡಿ ನಿಮ್ಮ ಮನೆ ಮುಂದೆ ಬರೋ ಗಾಡಿಗಳಲ್ಲಿ ಹಾಕಿದ್ರೆ ಮನೇನೂ ಸ್ವಚ್ಛವಾಗಿರುತ್ತೆ, ಮನಸ್ಸು ಸ್ವಚ್ಛವಾಗಿರುತ್ತೆ, ನಮ್ಮ ಪರಿಸರನೂ ಸ್ವಚ್ಛವಾಗಿರುತ್ತೆ. ಇನ್ನೊಂದು ಸಾರಿ ಇಂಥ ಕೆಲಸ ಮಾಡಿದ್ರ ಕಾನೂನು ಕ್ರಮ ತಗೋಬೇಕಾಗತ್ತೆ. ಸರ್, ನೀವ್ಯಾರು ಗೊತ್ತಾಗಲಿಲ್ಲ, ನೀವು ಕಸ ಹಾಕೋಕ್ ಬಂದಾಗ ಕಸದ ಲಕ್ಷ್ಮಿನ ಕಾಯ್ತಿದ್ದ ಭಿಕ್ಷುಕ ಒರಿಜಿನಲ್ ಕಾರ್ಪೊರೇಟರ್.